ಸದಾಶಿವ ಕಮಿಷನ್ ವರದಿನ 2022ರಲ್ಲೇ ಬಿ ಜೆ ಪಿ ಸರ್ಕಾರ ಕ್ಲೋಸ್ ಮಾಡಿತ್ತು. ಅದೇ ಕ್ಲೋಸ್ ಅಂದರೆ ತಿರಸ್ಕಾರ, ರಿಜೆಕ್ಟೆಡ್ ಹೇಳ್ತೀವಿ. ಅದು ಸದಾಶಿವ ರಿಪೋರ್ಟಿನ ಅಂಶಗಳಲ್ಲ. ಅವು 2011 ಸೆನ್ಸಸ್ನ ಡಾಟಾನ ತಗೊಂಡು ಸದಾಶಿವ ಆಯೋಗದವರು ಅವರಿಗೆ ಕೊಟ್ಟಿದ್ದರು. ಅದರ ಮೇಲೆ ಪಿಕ್ ಅಂಡ್ ಚೂಸ್ ಮಾಡಿ ಅದನ್ನು ರಿಜೆಕ್ಟ್ ಮಾಡಿ ಬಿ ಜೆ ಪಿ ಕ್ಯಾಬಿನೆಟ್ ಸಬ್ ಕಮಿಟಿ ಎಡೆಡ್ ಬೈ ಮಹದೇವಸ್ವಾಮಿ ದೆನ್ ಲಾ ಮಿನಿಸ್ಟರ್ ಅವರು ಒಂದು ಫಿಗರ್ನ ರೆಕಮೆಂಡ್ ಮಾಡಿದರು. ಅದಾದಮೇಲೆ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ರು, ಮತ್ತು ನಮ್ಮ ಸರ್ಕಾರವೂ ಕೂಡ ನಮ್ಮ ಕ್ಯಾಬಿನೆಟಲ್ಲಿ ನಾವು ತೀರ್ಮಾನ ಮಾಡಿ ಇದನ್ನು ಲೀಗಲಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ಲಿ ಈ ಒಳ ಮೀಸಲಾತಿಗೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ರೆಕಮೆಂಡ್ ಮಾಡಿದ್ವಿ. ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಮಾನದ ಹಿನ್ನೆಲೆಯಲ್ಲಿ ಈಗ ರಾಜ್ಯಕ್ಕೆ ಅವರಿಗೆ ಬಿಟ್ಟಿದ್ದಾರೆ ಮೀಸಲಾತಿ ಒಳ ಮೀಸಲಾತಿ ಮಾಡೋದನ್ನ. ನಮ್ಮ ಸರ್ಕಾರ ಮತ್ತು ನಮ್ಮ ಪಾರ್ಟಿ ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶದಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಒಳ ಮೀಸಲಾತಿ ನಾವು ಮಾಡ್ತೀವಿ ಅಂತ ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ನಮ್ಮ ಕ್ಯಾಬಿನೆಟಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅಲ್ಲೂ ಕೂಡ ನಾವು ಒಳ ಮೀಸಲಾತಿನ ರೆಕಮೆಂಡ್ ಮಾಡಿದ್ವಿ. ನಮ್ಮ ಎರಡೂ ನಿಲುವುಗಳು ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿದ್ಮೇಲೆ ಆ ನಿಲುವಿಗೆ ಭದ್ರಾಗಿದ್ದು ಇವತ್ತು ಅದನ್ನು ನಾವು ಮಾಡ್ತೇವೆ ತಾತ್ವಿಕ ಅಂತ ಒಪ್ಪಿದ್ದೀವಿ. ಇದನ್ನು ಮಾಡುವಾಗ ದಲಿತ ಪಂಗಡಗಳ ಎಡ ಬಲ ಮತ್ತು ಭೋವಿ ಲಂಬಾಣಿಗಳ ಗ್ರೂಪ್ಗಳು ಅವರವರೇ ಚರ್ಚೆ ಮಾಡಿದ್ದಾರೆ. ಮೊನ್ನೆ ಅಂಬೇಡ್ಕರ್ ಭವನದಲ್ಲಿ ರೈಟ್ ಗ್ರೂಪಿಗೆ ಸೇರಿದಂಥವ್ರು ಚರ್ಚೆ ಮಾಡಿದ್ದಾರೆ, ಭೋವಿ ಸಮಾಜದವ್ರು ಮಾಡಿದ್ದಾರೆ, ಲಂಬಾಣಿ ಸಮಾಜ ಮಾಡಿದ್ದಾರೆ, ಲೆಫ್ಟ್ ಸಮಾಜದವ್ರು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಒಳ ಮೀಸಲಾತಿಯ ಪರವಾಗಿದ್ದಾರೆ, ಯಾರೂ ಬೇಡ ಅಂತ ಹೇಳಲಿಲ್ಲ. ಆದರೆ ಎಂಪೆರಿಕಲ್ ಡೇಟಾನ ತಗೊಂಡು ಮಾಡಿ ಅಂತ ಹೇಳಿದ್ದಾರೆ. ಟೇಕ್ ದಿ ಎಂಪೆರಿಕಲ್ ಡೇಟಾ. ವೇರ್ ಯು ಗೆಟ್ ಎಂಪೆರಿಕಲ್ ಡೇಟಾ? ಇಟ್ಸ್ ಓನ್ಲಿ ನ್ಯಾಷನಲ್ ಸೆನ್ಸಸ್ ಆರ್ ದಿ ಕಮಿಷನ್ ವಿಚ್ ವಿ ಆರ್ ಗೋಯಿಂಗ್ ಟು ಅಪಾಯಿಂಟ್ ಆಫ್ಟರ್ ದಿ ಕ್ಯಾಬಿನೆಟ್ ಡಿಸಿಷನ್ ಟುಡೇ. ಅವ್ರಿಗೆ ಜವಾಬ್ದಾರಿ ಕೊಟ್ಟು ಸುಪ್ರೀಂ ಕೋರ್ಟ್ನ ತೀರ್ಮಾನದ ಹಿನ್ನೆಲೆಯಲ್ಲಿ ಹೇಗೆ ನೀವು ಇದನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಕೊಡ್ತಾರೆ 3 ತಿಂಗಳಲ್ಲಿ ಕೂಡಿದ್ದ. ಸಿಮಿಲರ್ ಫ್ಯಾಷನ್ ತೆಲಂಗಾಣ ಸರ್ಕಾರ ಕೂಡ ಅಂಥದ್ದೇ ಒಂದು ಸಮಿತಿಯನ್ನು ಮಾಡಿ ಈಗಾಗಲೇ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಮಾಡಿ ಬಟ್ ಟೋಟಲಿ ಕಾಂಗ್ರೆಸ್ ಗೌರ್ಮೆಂಟ್ ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ ಈಸ್ ಕಮಿಟೆಡ್ ಫಾರ್ ಇಂಟರ್ನಲ್ ರಿಸರ್ವೇಷನ್ ಬೇಸ್ಡ್ ಆನ್ ದಿ ಜಜ್ಮೆಂಟ್ ಗಿವನ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್.